ರಾಜ್ಯ ಬಿ ಜೆ ಪಿಯಲ್ಲಿ ಈಗ ಪ್ರಮುಖವಾಗಿ ಮೈಸೂರು ಲೋಕಸಭಾ ಕ್ಷೇತ್ರದ ವಿಚಾರ ಭಾಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಅದಕ್ಕೆ ಕಾರಣ ಎರಡು ಬಾರಿ ಮೈಸೂರಿನ ಸಂಸದರಾಗಿದ್ದಂಥ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗ್ತಾ ಇದೆ ಮೈಸೂರಿನ ಯದುವಂಶದ ಯದುವೀರ್ ಅವರನ್ನು ಆ ಸ್ಥಾನಕ್ಕೆ ತರ್ತಾ ಇದ್ದಾರೆ ಅನ್ನುವಂಥದ್ದು ಈಗ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರುವಂಥದ್ದು ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಮೈಸೂರು ಕೊಡಗಿನ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರಿಗೆ ನಮ್ಮ ಜೊತೆ ಇದ್ದಾರೆ ಸರ್ ಪ್ರಮುಖವಾಗಿ ಭಾಳ ದೊಡ್ಡ ಮಟ್ಟದ ಆಶ್ಚರ್ಯ ತರ್ತಾ ಇರುವಂತಹ ವಿಚಾರ ಏನು ಅಂದರೆ ಎರಡು ಬಾರಿ ಸಂಸದರಾಗಿದ್ದಂತವರು ನೀವು ಈಗಾಗಲೇ ಹತ್ತು ವರ್ಷದ ಸಾಧನೆಯ ಕಾರಣ ಎಲ್ಲರಿಗೂ ಬರ್ತಾ ಇದ್ದೀರಿ ಇಷ್ಟೊಂದು ಕಾನ್ಫಿಡೆನ್ಸ್ ಇರುವಂಥ ತಮಗೆ ಟಿಕೆಟ್ ಮಿಸ್ ಆಗ್ತಾಯಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿರುವಂತ ನಾನು ಕೂಡ ಟಿ ವಿಯಲ್ಲಿ ಈ ಸುದ್ದಿಯನ್ನು ನೋಡಿದೆ ಆದರೆ ನನಗೆ ಒಂದು ಪ್ರಶ್ನೆ ಕಾಡಲಿಕ್ಕೆ ಶುರುವಾಯಿತು ಒಬ್ಬ ಸಂಸದನಾಗಿರೋವನಿಗೆ ಎರಡನೇ ಸರಿನೋ ಮೂರನೇ ಸಾರಿ ಟಿಕೆಟ್ ಕೊಡಬೇಕಾದ್ರೆ ಮಾನದಂಡ ಯಾವುದು ಅವನು ಆ ಕ್ಷೇತ್ರ ಜನಕ್ಕೆ ಸಿಕ್ಕಿದನಾ ಜನಕ್ಕೆ ಕೆಲಸ ಮಾಡಿದನ ಜನರಿಗೆ ಅವ್ರ ಬಗ್ಗೆ ಏನು ಅಭಿಪ್ರಾಯ ಇದೆ ಇದನ್ನಿಟ್ಕೊಂಡು ಈ ಮಾನದಂಡವನ್ನು ಇಟ್ಕೊಂಡು ಅವ್ನು ವಾಪಸ್ ಗೆಲ್ತಾನ ಇಲ್ವ ಅನ್ನೋದನ್ನು ತಿಳ್ಕೊಂಡು ಟಿಕೆಟ್ ಕೊಡ್ತಾರೆ ಒಬ್ಬ ಸಂಸದ ಜನರಿಂದ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಳ್ಬೇಕು ಅಂತಂದರೆ ಜನ ಅವನು ಮತ್ತೆ ಆಯ್ಕೆ ಆಗಬೇಕು ಅಂತೇಳಿ ಬಯಸಬೇಕು ಅಂತಂದರೆ ಏನು ಮಾಡಬೇಕು ಬೆಂಗಳೂರು ಮೈಸೂರು ಹೈವೇ ಮಾಡಿದ್ದೀನಿ ರೆಕಾರ್ಡ್ ಟೈಮಲ್ಲಿ ಕಂಪ್ಲೀಟ್ ಮಾಡಿಸಿದ್ದೀನಿ ಏರ್ಪೋರ್ಟನ್ನು ಇವತ್ತು ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ ಮಾಡೋಕ್ಕೆ ಹೊಟ್ಟಿದ್ದೀನಿ ಅದನ್ನು ಎಕ್ಸ್ಪಾನ್ಷನಿಗೆ ಇವತ್ತು ಎಕ್ಸ್ಪಾನ್ಷನ್ ಕಾರ್ಯ ನಡೀತಾ ಇದೆ ಅದಕ್ಕೆ ಎಕ್ಸ್ಟ್ರಾ ದುಡ್ಡನ್ನು ತರ್ತಾ ಇದ್ದೀನಿ ಅದನ್ನ ಫಂಕ್ಷನಲ್ಲಿ ಏರ್ಪೋರ್ಟ್ ಮಾಡಿದ್ದೀನಿ ರಿಂಗ್ ರೋಡನ್ನು ನ್ಯಾಷನಲ್ ಹೈವೇ ಮಾಡ್ಕೊಂಡಿದ್ದೀನಿ ರಿಂಗ್ ರೋಡಿ ಕರೆಂಟ್ ಹಾಕ್ಸಿದ್ದೀನಿ ರಿಂಗ್ ರೋಡಿ ಟಾರ್ ಹಾಕ್ಸಿದ್ದೀನಿ ಮೈಸೂರಲ್ಲಿ ಕಸ ತೆಕ್ಸ ಕೆಲಸನೂ ಪ್ರತಾಪ್ ಸಿಂಹನೇ ಮಾಡಿದ್ದಾನೆ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ತೊಗೊಂಡ್ಬಂದಿದ್ದೀನಿ ಇನ್ಲ್ಯಾಂಡ್ ಕಂಟೈನರ್ ಡಿಪೋ ತೊಗೊಂಬಂದಿದ್ದೀನಿ ಏರ್ಪೋರ್ಟ್ಗೆ ಫ್ಲೈಟ್ ತರೋ ಜೊತೆಗೆ ರೈಲ್ವೆ ಸ್ಟೇಷನ್ ಹನ್ನೆರಡು ಟ್ರೈನ್ ತೊಗೊಂಡ್ಬಂದಿದ್ದೀನಿ ಇದು ಇಡೀ ದೇಶದಲ್ಲಿ ಯಾವ ಸಂಸದ ನನ್ನ ಕ್ಷೇತ್ರಕ್ಕೆ ಹನ್ನೆರಡು ಟ್ರೈನ್ ತಂದಿದ್ದೀನಿ ಅಂತ ಹೇಳಿ ನೋಡೋಣ ಹದಿಮೂರನೇ ಟ್ರೈನು ಕೂಡ ಹನ್ನೆರಡನೇ ತಾರೀಕು ಬರ್ತಿದೆ ಮೈಸೂರು ಟು ಚೆನ್ನೈ ಮಾರ್ನಿಂಗ್ ಟ್ರೈನು ಕೂಡ ಒಂದೇ ಬರೋದು ಬರ್ತಿದೆ ಅದು ಬೆಂಗಳೂರಿಂದ ಚೆನ್ನಾಗಿ ಹೋಗಬೇಕಿತ್ತು ಮೈಸೂರಿಗೆ ಎಕ್ಸ್ಟೆಂಡ್ ಮಾಡಿಸ್ಕೊಂಡೆ ನಾನು ಮೈಸೂರಿಗೆ ಏರ್ಪೋರ್ಟ್ನಲ್ಲಿ ಹನ್ನೆರಡು ಒಟ್ಟು ಸ್ಟೇಬ್ಲಿಂಗ್ ಲೈನ್ಸು ಪಿಟ್ ಲೈನ್ಸು ಮತ್ತು ಇದು ಪ್ಲಾಟ್ಫಾರ್ಮ್ಸನ್ನು ಮಾಡಿಸ್ತಾ ಇದ್ದೀನಿ ಮೈಸೂರಿಗೆ ನೆಕ್ಸ್ಟ್ ಟೂ ಹಂಡ್ರೆಡ್ ಇಯರ್ಸಿಗೆ ರೈಲ್ವೇನಲ್ಲಿ ನೀವು ಇನ್ನೂ ಇನ್ನೂ ನೂರು ಟ್ರೈನ್ ತಂದ್ರೂ ಕೂಡ ತೊಂದರೆ ಆಗಲ್ಲ ನಮಗೆ ಅಂತ ಹೇಳಿ ರೈಲ್ವೆನಲ್ಲಿ ನಾಲ್ಕು ಟ್ರ್ಯಾಕ್ ಹಾಕಿಸ್ತಾ ಇದ್ದೀನಿ ಎರಡು ಟ್ರ್ಯಾಕನ್ನು ಕಂಪ್ಲೀಟ್ ಮಾಡಿಸಿ ನಾಲ್ಕನೇ ನಾಲ್ಕು ಇನ್ನೆರಡು ಎಕ್ಸ್ಟ್ರಾ ಟ್ರ್ಯಾಕ್ ಹಾಕಿಸ್ಕೊಟ್ಟಿದ್ದೀನಿ ಹೈಸ್ಪೀಡ್ ಟ್ರೈನ್ ತೊಗೊಂಬಂದಿದ್ದೀನಿ ಪಾಸ್ಪೋರ್ಟ್ ಸೇವಾ ಕೇಂದ್ರ ತೊಗೊಂಬಂದಿದ್ದೀನಿ ಏನು ಕೆಲಸ ಹೇಳಬೇಕು ಕುಡಿಯೋ ನೀರನ್ನು ಕೂಡ ಅಮೃತ ಯೋಜನೆಯಲ್ಲಿ ಕುಡಿಯೋ ನೀರನ್ನು ತಂದೀನಿ ಜಲ್ ಜೀವನ್ ಮಿಷನಲ್ಲಿ ಗ್ರಾಮಾಂತರದಲ್ಲಿ ನೀರು ತಂದಿದ್ದೀನಿ ತ ಹೊಸಗೆ ಹೊಗೆ ಸೊಪ್ಪು ಬೆಳೆಗಾರರಿಗೆಲ್ಲ ಸಹಾಯನ ಮಾಡಿದ್ದೀನಿ ಪೋತಿ ಪಂಚಾಯಿತಿ ಕೇಂದ್ರನೂ ಕಟ್ಟಿ ಕಟ್ಟಿಸ್ಕೊಟ್ಟಿದ್ದೀನಿ ಎಲ್ಲ ಕೆಲಸವೂ ಮಾಡಿದ್ದೀನಿ ಇನ್ನೇನು ಬಾಕಿ ಇತ್ತು ಮನೆಯಲ್ಲಿ ಇನ್ನೇನು ಎಲ್ಲಾರು ಮನೆಗೆ ಹೋಗ್ಬಿಟ್ಟು ಇನ್ನೇನಾದ್ರು ಇನ್ನೂ ಮನೆ ಕೆಲಸ ಒಂದು ಮಾಡಿಲ್ಲ ಹೊರ್ತು ಅವ್ರ ಮನೆಯಲ್ಲಿ ಕಸಾನೂ ಹೊರಗಡೆ ಇಟ್ಟರೆ ಆ ಕಸ ತೆಗ್ಸೋ ಕೆಲಸವೂ ಕೂಡ ಪ್ರತಾಪ್ ಸಿಂಹ ಮಾಡಿದ್ದೀನಿ ಇನ್ನೊ ಕೊಡಗಿಗೂ ಕೂಡ ಫೋರ್ ಲೈನ್ ಹೈವೇ ಅಂತಿದ್ದೀನಿ ಇಷ್ಟೆಲ್ಲ ಮಾಡಿದ್ದೀನಿ ಇನ್ನೇನು ಮಾಡಬೇಕು ನನಗೆ ನಾನು ಗಣೇಶ ಸುಬ್ರಹ್ಮಣ್ಯನ ಥರ ಎಲ್ಲೂ ಕೂಡ ಹೋಗಿ ರೌಂಡ್ ಹಾಕಲ್ಲ ನಾನು ನಾನು ಜನರನ್ನ ರೌಂಡ್ ಹಾಕ್ತೀನಿ ಅಷ್ಟೇ ಊರೂರು ಸುತ್ತೀನಿ ಆ ಸುತ್ತ ಕೆಲಸವನ್ನು ಮಾಡಿದ್ದೀನಿ ಜನಕ್ಕೆ ಸಹಾಯ ಮಾಡಿದ್ದೀನಿ ನಮ್ಮ ಮೋದಿಜಿ ನಾ ಕಾವುಂಗ ನಾ ದುಂಗ ಅಂತಾರೆ ನಾ ಬೆಟ್ಟುಂಗೆ ನಾ ಬೆಟ್ಟೇದು ಅಂತಾರೆ ನಾ ಕೂರೆಲ್ಲ ಕೂರಕ್ಕೆ ಬಿಡಲ್ಲ ನಾನು ತಿನ್ನಲ್ಲ ತಿನ್ನೋಕ್ಕೂ ಬಿಡೋಲ್ಲ ಅಂತಾರೆ ಅವರ ಧ್ಯೇಯಕ್ಕೆ ಅನುಗುಣವಾಗಿ ಕೆಲಸವನ್ನು ಮಾಡಿದ್ದೀನಿ ಅವರು ಅವರಿಗೆ ಗೌರವ ತರುವಂಥ ಕೆಲಸವನ್ನು ಮಾಡಿದ್ದೀನಿ ಅವ್ರನ್ನ ಮೈಸೂರಿಗೆ ವರ್ಲ್ಡ್ ಯೋಗ ಡೇಗೂ ಕೂಡ ಕರೆಸಿದ್ದೆ ಇಡೀ ಸೌತ್ ಇಂಡಿಯಾದಲ್ಲಿ ಎಲ್ಲೂ ಹೋಗಿರಲಿಲ್ಲ ನಾನು ಮೈಸೂರಿಗೆ ಬಂದಿದ್ದಾರೆ ಮೈಸೂರಿಗೆ ಔಟರ್ ಪೆರಿಫರಲ್ ರಿಂಗ್ ರೋಡ್ ಆಗಬೇಕು ಅಂತ ಇವತ್ತೇ ನಾನು ಕನ್ಸ್ಕೊಂಡಿದ್ದೀನಿ ಅದನ್ನು ಸಾಕಾರ ಮಾಡ್ತೀನಿ ಮೈಸೂರಿ ಮೆಟ್ರೋ ಥರ ಕೊಟ್ಟಿದ್ದೀನಿ ಇದನ್ನು ಬೆಂಗಳೂರಿಗೆ ಮಾಡೋಕ್ಕಾಗಿರಲಿಲ್ಲ ಔಟರ್ ಪೆರಿಫರಲ್ ರಿಂಗ್ ರೋಡ್ ಈಗ ನಾನು ಇವತ್ತೇ ಪ್ಲಾನ್ ಮಾಡಿದ್ದೀನಿ ಗ್ರೇಟರ್ ಮೈಸೂರು ಮಾಡಕ್ಕೆ ಕೊಟ್ಟಿದ್ದೀನಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಥರ ಕೊಟ್ಟಿದ್ದೀನಿ ಎಲ್ಲ ಕೆಲಸ ಮಾಡಿದ್ದೀನಿ ಇಷ್ಟು ಕೆಲಸಗಳು ನೋಡಿದಂಥ ಜನ ಬೆಟ್ಟದಲ್ಲಿ ಕೂತಿರುವಂಥ ತಾಯಿ ಚಾಮುಂಡೇಶ್ವರಿ ನನ್ನ ಬೆನ್ನಿಗೆ ನಿಂತಿರುವಂಥ ಕಾರ್ಯಕರ್ತರು ಹಾಗೆ ಕೆಲಸವನ್ನು ನೋಡಿರುವಂಥ ನಮ್ಮ ಕೇಂದ್ರದ ನಾಯಕತ್ವ ಕೂಡ ಖಂಡಿತ ನನಗೆ ಅನ್ಯಾಯ ಮಾಡಲ್ಲ ಅಂತ ನನಗೆ ಗೊತ್ತು ಅಲ್ಲ ನೀವು ಮೈಸೂರು ಕೊಡಗನ್ನು ಸುತ್ತಾ ಇದ್ದೀರಿ ಜನಗಳ ನಡುವೆ ಸುತ್ತಾ ಇದ್ದೀರಿ ಆದರೆ ರಾಜಕಾರಣದಲ್ಲಿ ನಾಯಕರು ಸುತ್ತ ಸುತ್ತದವ್ರಿಗೆ ಇವತ್ತಿದ್ದು ದೊಡ್ಡ ಅವಕಾಶ ಹಾಗಾಗಿ ಅದೇ ಎಲ್ಲ ಒಂದು ಚೂರು ಟ್ರಬಲ್ ಥರ ಕಾಣ್ತಾ ಇದೆಯಾ ಅಂತ ಯಾಕೆ ನಾಯಕರು ಸುತ್ತ ಸುತ್ತಬೇಕು ಅನ್ನುವಂಥದ್ದು ನಾನು ಒಬ್ಬ ಪತ್ರಕರ್ತನಾಗಿ ಬಂದವನು ನಾನು ನೇರ ನಿಷ್ಠುರತೆಯನ್ನು ಜನ ಇಷ್ಟಪಡೋರು ರಾಜಕಾರಣದಲ್ಲೂ ನೇರ ನಿಷ್ಠುರತೆಯನ್ನು ಇಟ್ಕೊಂಡೇ ಬಂದಿದ್ದೀನಿ ಇಲ್ಲಿ ಏನು ಅಂದರೆ ಶತ್ರುಬಾಧೆ ಜಾಸ್ತಿ ಇರ್ತದೆ ನಿಷ್ಠುರತೆ ಇದ್ದಾಗ ಆದರೆ ಇವತ್ತು ಜನನೂ ಕೇಳಿ ಪ್ರತಾಪ್ ಸಿಂಹನಂಥ ಕೆಲಸಗಾರ ನಮಗೆ ಬೇಕು ಅಂತ ಹೇಳ್ತಾರೆ ನಮಗೆ ಜನಕ್ಕೆ ಬೇಕಾದ್ರೂ ರೂಲರ್ಸು ಬಟಂಗಿಗಳಲ್ಲ ಜನಕ್ಕೆ ಬೇಕಾಗಿರೋದು ಕೆಲಸಗಾರರು ಅವರ ಸೇವೆಯನ್ನು ಮಾಡುವಂಥವ್ರು ಆ ಸೇವಕನಾಗಿ ಹತ್ತು ವರ್ಷದಿಂದ ಕೆಲಸವನ್ನು ಮಾಡಿದ್ದೀನಿ ನನಗೆ ನಿಶ್ಚಿತವಾಗಿಯೂ ಕೂಡ ನನಗೆ ವಿಶ್ವಾಸ ಇದೆ ಆ ತಾಯಿ ಚಾಮುಂಡಿ ನನ್ನನ್ನು ಕೈ ಬಿಡಲ್ಲ ಕೇಂದ್ರದ ನಾಯಕರು ಕೂಡ ನನ್ನನ್ನು ಕೈ ಬಿಡಲ್ಲ ಅನ್ನೋ ವಿಶ್ವಾಸ ಇದೆ ಅಲ್ಲ ಪ್ರಮುಖವಾಗಿ ಇರುವಂತಹ ಪ್ರಶ್ನೆ ಏನು ಅಂತ ಅಂದರೆ ಇಷ್ಟೆಲ್ಲ ಕೆಲಸ ಮಾಡಿದ ಮೇಲೆ ಕೂಡ ಈ ಥರದ ಒಂದು ಸುದ್ದಿ ಬರುತ್ತೆ ಅನ್ನೋದಾದರೆ ನಿಮಗೆ ಗಾಡ್ ಫಾದರ್ನ ಕೊರತೆ ಇದೆ ಅನ್ನುವಂಥದ್ದು ಯಾಕಂದರೆ ನೀವು ಗಾಡ್ ಫಾದರ್ ಇಲ್ದಲೆ ಸೈದ್ಧಾಂತಿಕ ಗಟ್ಟಿತನಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದಂಥವ್ರು ಹತ್ತು ವರ್ಷದಲ್ಲಿ ತಾವ್ಯಾರು ಗಾಡ್ ಫಾದರ್ ಕಂಡುಕೊಳ್ಳಿಲ್ವಾ ಅಂತ ನಮಗೆ ತಾಯಿ ಚಾಮುಂಡಿನೇ ಇದ್ದಾಳೆ ಇನ್ಯಾರು ಬೇಕು ನನಗೆ ಆಮೇಲೆ ನನ್ನನ್ನು ಒಂಥರ ಜನನೇ ಅವ್ರ ಮನೆ ಮಗನಾಗಿ ನನ್ನನ್ನು ನೋಡ್ಕೊಳ್ತಿದ್ರೆ ನನಗೆ ನನ್ನ ಕ್ಷೇತ್ರದಲ್ಲಿರುವಂಥ ಕೊಡಗು ಮೈಸೂರಿನ ಜನ ಇದ್ದಾರಲ್ಲ ಅವರೇ ನನ್ನ ಗಾಡ್ ಫಾದರ್ಸು ನನ್ನ ಫೇಟನ್ನು ಅವರೇ ತೀರ್ಮಾನ ಮಾಡೋರು ನಾಳೆ ಬೆಳಗ್ಗೆ ನನಗೆ ಓಟ್ ಹಾಕುವಂಥವ್ರು ಅವರು ಅವ್ರ ಮುಂದೆ ನನಗಿನ್ನು ಯಾರು ಬೇಕು ಅಂತ ನನಗನ್ಸಲ್ಲ ಬಟ್ ಆ ಹಳೆಯ ರಾಜಕಾರಣಗಿದೆಲ್ಲ ಯಾರು ಮನೆಯೋ ಸುತ್ತೋ ಅಂತದ್ದು ಅಂಥವೆಲ್ಲ ನನಗೆ ಗೊತ್ತಿಲ್ಲ ನಾನು ಪತ್ರಕರ್ತನಾಗಿ ಬಂದೂನು ನನಗಂತೂ ಅಭ್ಯಾಸಗಳಿಲ್ಲ ಆದರೆ ನನ್ನ ಗಾಡ್ ಫಾದರ್ಸು ನನ್ನ ಕ್ಷೇತ್ರದ ಜನ ಯಾಕೆಂದರೆ ಬೇರೆ ಕ್ಷೇತ್ರದಲ್ಲಿ ಗೋ ಬ್ಯಾಕ್ ಎಂ ಪಿ ಅನ್ನುವಂಥ ಘೋಷಣೆ ಕೇಳಿದ್ದೇವೆ ನಮಗೆ ಈ ಎಂ ಪಿ ಸಿಗಲಿಲ್ಲ ಅನ್ನುವಂಥ ಘೋಷಣೆಯನ್ನು ಕೇಳಿದ್ದೇವೆ ಮೈಸೂರು ಪಕ್ಕದಲ್ಲಿ ಆ ಥರದ್ದು ಯಾವುದೂ ಕೂಡ ವಾತಾವರಣ ಇಲ್ಲ ಅಲ್ಲಿಗೆ ಪಕ್ಷದ ಒಳ ಒಳಗಡೆ ಹಿತಶತ್ರುಗಳಿಂದ ಈ ಥರದ್ದೊಂದು ಆಗ್ಬಿಡುತ್ತಾ ಅನ್ನುವಂಥ ಆತಂಕನ ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಏನು ನಾನು ಹೇಳಿದ್ನಲ್ಲ ನಾನು ತಾಯಿ ಚಾಮುಂಡಿಯ ಭಕ್ತ ಆ ತಾಯಿ ನನ್ನನ್ನು ಕೈ ಬಿಡಲ್ಲ ಅಂತ ನಂಗೆ ಗೊತ್ತಿಲ್ಲ ಅಲ್ಲಿಗೆ ಈ ಬಾರಿಯೂ ಕೂಡ ಟಿಕೆಟ್ ಸಿಗುತ್ತೆ ಸಿಗುತ್ತೆ ಅನ್ನೋದು ವಿಶ್ವಾಸ ಇದೆ ದೇವರು ನಾ ತಾಯಿ ಚಾಮುಂಡಿ ಸತ್ಯ ಅಂತಂದ ಮೇಲೆ ಆ ತಾಯಿ ಚಾಮುಂಡಿ ಏರಿರೋ ವಾಹನ ಯಾವುದು ಇಲ್ಲಿ ಹುಲಿಗಳಿದ್ರೂ ಕೂಡ ಏರಿರೋದು ಸಿಂಹವನ್ನು ಆ ವಾಹನ ಅವಳು ಕೈ ಬಿಡೋಲ್ಲ ಅಂತ ನನಗೆ ಹ್ಯಾಟ್ರಿಕ್ ಆಗುತ್ತೆ ಈ ಬಾರಿ ಜನ ತೀರ್ಮಾನ ಮಾಡೋರು ಇದು ಹ್ಯಾಟ್ರಿಕ್ಕು ಇನ್ನೊಂದು ಐದು ನಾಲ್ಕು ಟರ್ಮು ಐದು ಟರ್ಮು ಗೆಲ್ಲೋ ಅಂಥದ್ದಲ್ಲ ಜನಕ್ಕೆ ಒಬ್ಬ ಅವ್ರಿಗೆ ಚಾಕ್ರಿ ಮಾಡುವಂಥ ಒಬ್ಬ ಕೆಲಸ ಕೆಲಸಗಾರ ಬೇಕು ಪ್ರತಾಪ್ ಸಿಂಹನಿಗಿಂತ ಒಳ್ಳೆ ಕೆಲಸ ಮಾಡುವಂಥ ಕೆಲಸಗಾರ ಮೈಸೂರು ಕೊಡಗಿ ಜನಕ್ಕೆ ಸಿಗಕ್ಕೆ ಸಾಧ್ಯ ಇಲ್ಲ ಬಿಜೆಪಿಯಲ್ಲಿ ಕೆಲಸ ಮಾಡಿದವ್ರಿಗೆ ಮನ್ನಣೆ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆ ಇದೇ ನಾನು ಏನು ಅಲ್ದಿದ್ದೋನ ತಗೊಂಬಂದು ಎರಡು ಸಾರಿ ಸಂಸದ ಜೆ ಬಿಜೆಪಿ ಹಾಗಾಗಿ ಈ ಪಕ್ಷದಲ್ಲಿ ಈ ಪಕ್ಷದಲ್ಲಿ ನ್ಯಾಯ ಕೊಡ್ದಲ್ಲಿ ಇನ್ನು ಯಾವ ಪಕ್ಷದಲ್ಲಿ ನ್ಯಾಯ ಕೊಡ್ತಾರೆ ಒಂದೇದಾಗಿ ನೀವು ಮಾ ನೇರ ಮಾತುಗಳೇ ಕೆಲವೊಂದು ಸತಿ ಬಿಡುತ್ತಾ ಯಾಕಂದರೆ ನೀವು ಸೈದ್ಧಾಂತಿಕವಾಗಿ ಗಟ್ಟಿ ಥರ ಇದ್ದು ಹಾಗಾಗಿ ಕೆಲವೊಂದಿಷ್ಟು ನೇರ ಸತ್ಯಗಳನ್ನ ನೀವು ಪಾರ್ಟಿ ಪಕ್ಷ ವಿಚಾರದಲ್ಲೂ ಕೂಡ ಹೇಳಿದಿರಿ ನಾಯಕರು ವಿಚಾರದಲ್ಲೂ ಕೂಡ ಹೇಳಿದಿರಿ ಅದು ಎಲ್ಲಾದ ಒಂಚೂರು ಆಗ್ತಾ ಆಗ್ತಾಯಿದೆ ಏನಂತ ಇವತ್ತು ನೀವು ನೋಡಿ ಕಾಂಗ್ರೆಸ್ನವರು ಟಿಕೆಟ್ ಅನೌನ್ಸ್ ಮಾಡಿಲ್ಲ ಯಾಕೆ ಅನೌನ್ಸ್ ಮಾಡಿಲ್ಲ ಪ್ರತಾಪ್ ಸಿಂಹನ ಸೋಲಿಸುವಂಥ ಒಂದು ಕ್ಯಾಂಡಿಡೇಟನ್ನು ಹುಡ್ಕೊಳ್ಕೆ ಅವ್ರ ಆಗಿಲ್ಲ ಮುಖ್ಯಮಂತ್ರಿಗಳು ಈ ಭಾಗದವರು ನೂರ ಮೂವತ್ತಾರು ಸೀಟ್ ಒಟ್ಟು ಅವ್ರು ಗೆದ್ದಿರೋವಂಥದ್ದು ನೂರ ಮೂವತ್ತಾರು ಸೀಟ್ಕೊಂಡು ಇಟ್ಟು ಸೀಟ್ ಇಟ್ಕೊಂಡು ಅಸೆಂಬ್ಲಿ ಸೀಟ್ ಇಟ್ಕೊಂಡಿರೋಂಥ ಪಾರ್ಟಿಗೆ ನನ್ನನ್ನು ಸೋಲಿಸುವಂಥ ಒಂದು ಕ್ಯಾಂಡಿಡೇಟನ್ನು ಹುಡ್ಕಕ್ಕಾಗಿಲ್ಲ ಅಂತಂದ ಮೇಲೆ ಪ್ರತಾಪ್ ಸಿಂಹ ಎಷ್ಟು ಕೆಲಸವನ್ನು ಮಾಡಿದ್ದಾನೆ ಜನರ ಪ್ರೀತಿನ ಎಷ್ಟು ಗಳಿಸಿದ್ದೇನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಹಾಗೆ ಆ ಥರ ಹೆಣಕ್ತಾ ಇರುವಂಥ ಕಾಂಗ್ರೆಸ್ ಪಾರ್ಟಿಗೆ ಬಿ ಜೆ ಪಿ ಅವ್ರು ಯಾಕೆ ರೀ ಸಹಕಾರ ಕೊಡ್ತಾರೆ ನನ್ನನ್ನು ತೆಗೆದು ನನ್ನನ್ನು ತೆಗೆದು ಸಹಕಾರ ಕೊಡ್ತಾರೆ ಅಂತ ಹೇಳಿದರೆ ಅದು ಬೇರೆಯನ್ನು ತಪ್ಪು ಅರ್ಥ ಹೋಗುತ್ತೆ ಅಂಥ ತಪ್ಪುನ ಬಿ ಜೆ ಪಿ ಯಾವತ್ತೂ ಮಾಡಲ್ಲ ಓಕೆ ಇದು ಮೈಸೂರಿನ ಸಂಸದರಾಗಿರುವಂಥ ಪ್ರತಾಪ್ ಸಿಂಹ ಅವರ ವಿಶ್ವಾಸದ ಮಾತುಗಳು ನನಗೆ ಕೆಲಸವನ್ನು ಮಾಡಿದ್ದೇನೆ ಹಾಗಾಗಿ ನಮ್ಮ ಪಕ್ಷದಲ್ಲಿ ನನಗೆ ಮಾನ್ಯತೆ ಸಿಕ್ಕೇ ಸಿಗುತ್ತೆ ನನಗೆ ಗಾಡ್ ಫಾದರ್ಗಳು ಮೈಸೂರಿನ ಮತದಾರರೇ ನನ್ನ ಗಾಡ್ ಫಾದರ್ಗಳು ಮೈಸೂರು ತಾಯಿ ಚಾಮುಂಡಿಗಿಂತಲೂ ದೊಡ್ಡದಾದಂಥ ಗಾಡ್ ಫಾದರ್ ಯಾರೂ ಕೂಡ ಬೇಕಾಗಿಲ್ಲ ನನಗೆ ಈ ಬಾರಿ ಟಿಕೆಟ್ ಸಿಕ್ಕೇ ಸಿಗುತ್ತೆ ದೊಡ್ಡ ಹಂತದಲ್ಲಿ ಗೆಲ್ತೇನೆ ಅನ್ನುವಂಥ ವಿಶ್ವಾಸದ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಕೆ ಪಿ ನಾಗರಾಜ್ ಪಬ್ಲಿಕ್ ಟಿ ವಿ ಮೈಸೂರು